ದಿವಸ ಎಲ್ರಿಗೂ ಜಾಸ್ತಿ ಕಾಡ್ತಕ್ಕಂತಹ ಸಮಸ್ಯೆ ಅಂದರೆ ಈ ಗ್ಯಾಸ್ಟ್ರಿಕ್ ಅನ್ನೋ ಸಮಸ್ಯೆ. ಆಹಾರ ತಿಂದರೂ ಗ್ಯಾಸ್ಟ್ರಿಕ್ ಆಗುತ್ತೆ, ತಿಂದ ಇದ್ದರೂ ಗ್ಯಾಸ್ಟ್ರಿಕ್ ಆಗುತ್ತೆ. ಯಾಕೆ ಈ ಸಮಸ್ಯೆ ಬರ್ತಾ ಇದೆ, ಇದಕ್ಕೆ ಮೂಲ ಕಾರಣಗಳೇನು ಮತ್ತು ಇದಕ್ಕೆ ಪರಿಹಾರಗಳೇನು, ಇವೆಲ್ಲವನ್ನು ಕೂಡ ನಿಧಾನವಾಗಿ ಸ್ವಲ್ಪ ಅವಲೋಕನ ಮಾಡಿ ಸ್ವಲ್ಪ ವಿಚಾರವನ್ನು ತಿಳ್ಕೊಳ್ಳೋಣ. ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಇರಬಹುದು ಅಥವಾ ಅಜೀರ್ಣ, ಅಜೀರ್ಣ ಅನ್ನುವಂಥದ್ದೇ ಬಹಳ ಪ್ರಮುಖವಾದ ಕಾರಣ. ಇವೆರಡರ ಬಗ್ಗೆ ಕೆಲವು ಮಾಹಿತಿಗಳನ್ನು ಇವತ್ತು ನೋಡೋಣ. ಈ ಅಜೀರ್ಣ ಇರಬಹುದು, ಗ್ಯಾಸ್ಟ್ರಿಕ್ ಆಗಿರಬಹುದು, ಯಾಕಾಗಿ ಬರುತ್ತೆ ಅಂತಂದರೆ, ಮೊಟ್ಟ ಮೊದಲನೇದಾಗಿ ಇದು ಹುಟ್ಕೊಳ್ಳೋವಂಥದ್ದೇ ಆಹಾರದ ಒಂದು ಕ್ರಮದಿಂದ. ನಾವು ಸೇವನೆ ಮಾಡ್ತಕ್ಕಂತಹ ಆಹಾರ ಸರಿಯಾದ ಕ್ರಮದಲ್ಲಿ ಇದೆಯಾ, ಸರಿಯಾದ ಸಮಯಕ್ಕೆ ನಾವು ಊಟ ತಿಂಡಿಯನ್ನು ಮಾಡ್ತಾ ಇದ್ದೀವಾ, ನಿಯಮಿತವಾಗಿದೆಯಾ ಅಥವಾ ಅನಿಯಮಿತವಾಗಿದೆಯಾ ಅನ್ನುವಂಥದ್ದು. ಜೊತೆಗೆ ಕೆಲವೊಮ್ಮೆ ಯಾವುದೋ ಸಮಯದಲ್ಲಿ ಊಟವನ್ನು ಮಾಡೋದು, ಯಾವುದೋ ಸಮಯದಲ್ಲಿ ನಿದ್ದೆಯನ್ನು ಮಾಡ್ತಕ್ಕಂಥದ್ದು, ಅಂದರೆ ಕೆಲವರು ರಾತ್ರಿಯೆಲ್ಲ ಕೆಲಸ ಮಾಡ್ತಾರೆ, ಹಗಲಲ್ಲಿ ನಿದ್ದೆಯನ್ನು ಮಾಡ್ತಾರೆ. ಅದು ಕೆಲವೊಮ್ಮೆ ರಾತ್ರಿ ನಿದ್ದೆಯನ್ನು ಮಾಡಿ ಕೆಲವೊಮ್ಮೆ ಹಗಲು ನಿದ್ದೆಯನ್ನು ಮಾಡ್ತಾರೆ. ಈ ಒಂದು ಏಕಾಏಕಿ ಬದಲಾವಣೆಗಳನ್ನು ಮಾಡಿಕೊಳ್ಳೋದ್ರಿಂದನೂ ಕೂಡ ನಮ್ಮ ಶರೀರದಲ್ಲಿರ್ತಕ್ಕಂತಹ ಚಲನವಲನಗಳೆಲ್ಲವೂ ಬದಲಾವಣೆಯಾಗುತ್ತೆ. ಅದರಿಂದನೂ ಕೂಡ ನಮ್ಮ ಒಂದು ಅಂಗಾಂಗಗಳಲ್ಲಿ ಬರ್ತಕ್ಕಂತಹ ಅನೇಕ ವ್ಯತ್ಯಾಸಗಳು ಉಂಟಾಗುವಂತೆ ಆಗತ್ತೆ. ಇದರಿಂದನೂ ಕೂಡ ಪಚನ ಕ್ರಿಯೆಯ ಮೇಲೆ ಪರಿಣಾಮ ಬೀರುವಂತೆ ಆಗತ್ತೆ. ಇದರ ಜೊತೆಗೆ ಮಲಮೂತ್ರಾದಿಗಳನ್ನು ತಡೆಯುವಂಥದ್ದು, ಅಂದರೆ ಯಾವಾಗಲೂ ಕೂಡ ಎಲ್ಲರೂ ಇವತ್ತಿನ ದಿವಸ ಯಾಂತ್ರಿಕವಾದ ಬದುಕು, ಎಲ್ಲರಿಗೂ ಅವಸರವೇ ಜಾಸ್ತಿ, ಯಾವುದಕ್ಕೂ ಸಮಯ ಇಲ್ಲ. ಈಗ ಹೋಗಬೇಕು ಅಂದರೆ ಇನ್ನು 2 ಗಂಟೆ ಬಿಟ್ಟು ಹೋಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ತುಂಬ ತಪ್ಪಾಗತ್ತೆ. ಹಾಗಾಗಿ ಮಲಮೂತ್ರಾದಿಗಳನ್ನು, ರಸ ಧಾತುಗಳನ್ನೆಲ್ಲವನ್ನು ಕೂಡ ತಡೆಹಿಡಿಯುವಂಥದ್ದು ಇದೆಯಲ್ಲ, ಅದನ್ನು ಕೂಡ ತುಂಬ ತಪ್ಪಾಗತ್ತೆ. ಅದರಿಂದ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಇನ್ನು ಕೆಲವೊಮ್ಮೆ ಅನೇಕ ರೀತಿಯ ದುಶ್ಚಟಗಳಿಗೆ ಒಳಗಾಗ್ತಕ್ಕಂಥದ್ದು, ಮೇಲೆ ಮೇಲೆ ದಿನಕ್ಕೆ ಒಂದು 5-6 ಸಲ 7-8 ಸಲ ಕಾಫಿ ಟೀಗಳನ್ನು ಕುಡಿಯುವಂಥದ್ದು, ಇನ್ನು ಕೆಲವರಿಗೆ ಮೇಲಿಂದ ಮೇಲೆ ಸಿಗರೇಟನ್ನು ಸೇದುವಂಥದ್ದು, ಮದ್ಯಪಾನದ ಒಂದು ಅಭ್ಯಾಸ ಇರತಕ್ಕಂಥದ್ದು, ಇದು ಎಲ್ಲವೂ ಕೂಡ ನಮ್ಮ ಲಿವರ್ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರುವಂತೆ ಇರುತ್ತೆ. ಅದರಿಂದನೂ ಕೂಡ ಈ ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆ ಬರುವ ಒಂದು ಲಕ್ಷಣ ಕಂಡುಬರುತ್ತೆ. ಇದೆಲ್ಲದರ ಜೊತೆಗೆ ಇನ್ನೊಂದು ವಿಶೇಷ ಅಂದರೆ, ಎಲ್ಲರಿಗೂ ಕೂಡ ಈ ದಿವಸ ವ್ಯಾಯಾಮದ ಕೊರತೆ, ಶರೀರದ ಅಂಗಾಂಗಗಳಿಗೆ ಸರಿಯಾಗಿ ಚಲನವಲನಗಳೇ ಇರೋದಿಲ್ಲ, ಮತ್ತು ಒಂದು ರೀತಿ ವ್ಯಾಯಾಮ ರಹಿತವಾಗಿರೋದ್ರಿಂದ ಅಂಗಾಂಗಗಳೆಲ್ಲವೂ ಕೂಡ ಸ್ತಬ್ಧವಾಗಿರುತ್ತೆ, ಸರಿಯಾಗಿ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ರೀತಿ ಅನೇಕ ಕಾರಣಗಳಿದೆ, ಒಂದೆರಡಲ್ಲ. ಅವಸರ ಅವಸರವಾಗಿ ಊಟವನ್ನು ಮಾಡ್ತಕ್ಕಂಥದ್ದು, ಚೆನ್ನಾಗಿ ಅಗೆದು ತಿಂದೇ ಇರತಕ್ಕಂಥದ್ದು, ಮತ್ತು ಒಂದೊಂದು ದಿವಸದ ಆಹಾರದ ಕ್ರಮ ಒಂದೊಂದು ರೀತಿಯಾಗಿರುತ್ತೆ. ಒಂದು ಸರಿಯಾದ ನಿಯಮಿತವಾಗಿರ್ತಕ್ಕಂತಹ ಆಹಾರವನ್ನು ಸೇವನೆ ಮಾಡದೇ ಇರತಕ್ಕಂಥದ್ದು, ಎಷ್ಟು ಕಾರಣಗಳಿದೆ ಅಂತ ಹೇಳಿದ್ರೆ ಒಬ್ಬೊಬ್ಬರದು ಕೂಡ ಒಂದೊಂದು ಸಮಸ್ಯೆ ಆಹಾರದ ಕ್ರಮದಲ್ಲಿ. ಹೀಗಾಗಿ ಇವತ್ತಿನ ದಿವಸ ನಾವು ಸೇವಿಸ್ತಕ್ಕಂತಹ ಆಹಾರ ಎಲ್ಲವೂ ಕೂಡ ರಕ್ತಗತವಾಗುವ ಬದಲು ಎಲ್ಲವೂ ಕೂಡ ವಾಯುವಾಗಿ ಪರಿವರ್ತನೆ ಆಗ್ತಾ ಇದೆ. ಈ ಜೀರ್ಣಕ್ರಿಯೆ ಸರಿಯಾಗಿ ನಡಿಬೇಕಾದರೆ ಶರೀರದಲ್ಲಿ ಬಹಳ ಅತಿ ಮುಖ್ಯ ಪಾತ್ರ ವಹಿಸ್ತಕ್ಕಂಥದ್ದು ಅಗ್ನಿ. ಅಗ್ನಿಗೆ ನಮ್ಮ ಹಿಂದಿನ ಆಯುರ್ವೇದ ಆಚಾರ್ಯರೆಲ್ಲರೂ ಕೂಡ ಬಹಳ ಪ್ರಮುಖವಾದಂತಹ ಒಂದು ಸ್ಥಾನವನ್ನು ಕಲ್ಪಿಸಿದ್ದಾರೆ. ಈ ಅಗ್ನಿಯ ಕೊರತೆಯಾದರೆ ಪಚನಕ್ರಿಯೆ ಚೆನ್ನಾಗಿ ಆಗೋದಿಲ್ಲ. ಜಠರಾಗ್ನಿ ಬಹಳ ಮುಖ್ಯವಾಗುತ್ತೆ. ಅಕಸ್ಮಾತ್ ಜಠರಾಗ್ನಿ ಜಾಸ್ತಿ ಆದರೂ ಕೂಡ ತಿಂದ ಆಹಾರ ಎಲ್ಲವೂ ಕೂಡ ಭಸ್ಮವಾಗಿ ಬಿಡುತ್ತೆ, ಕಡಿಮೆ ಆದರೂ ಕೂಡ ಪಚನಕ್ರಿಯೆಯೇ ಆಗೋದಿಲ್ಲ. ಹಾಗಾಗಿ ಇದು ಜಾಸ್ತಿಯೂ ಆಗಬಾರ್ದು, ಕಡಿಮೆಯೇ ಆಗಬಾರ್ದು, ಸರಿಯಾದ ಮಟ್ಟದಲ್ಲಿಯೇ ಇರಬೇಕು. ಆ ರೀತಿ ಕಾಯ್ದುಕೊಳ್ಳಬೇಕಾದ್ರೆ ಆಹಾರ ಕ್ರಮ ಬಹಳ ಶುದ್ಧವಾಗಿರಬೇಕು. ಮತ್ತು ಇವತ್ತು ನಾವು ಸೇವನೆ ಮಾಡ್ತಾ ಇರತಕ್ಕಂತಹ ಗಾಳಿ ಇರಬಹುದು, ನೀರಿರಬಹುದು, ಅಥವಾ ನಾವು ತಿನ್ನುವಂತಹ ಆಹಾರ ಪದಾರ್ಥಗಳಿರಬಹುದು, ಎಲ್ಲವೂ ಕೂಡ ಮಾಲಿನ್ಯದಿಂದ ಕೂಡಿರತಕ್ಕಂಥದ್ದು, ರಾಸಾಯನಿಕವಾಗಿ ಎಲ್ಲವೂ ಕೂಡ ರಾಸಾಯನಿಕದ ಜೊತೆ ಜೊತೆಯಲ್ಲಿಯೇ ಬರತಕ್ಕಂಥದ್ದು, ಇವೆಲ್ಲವೂ ಸೇರಿ ನಾವು ತಿನ್ನುವ ಆಹಾರದಿಂದ ನಮಗೆ ಯಾವುದೇ ರೀತಿಯ ಜೀರ್ಣಕ್ರಿಯೆಯೂ ಚೆನ್ನಾಗಾಗೋದಿಲ್ಲ. ಸರಿಯಾಗಿ ಪಚನವಾಗದೇ ಇದ್ದಾಗ ಅದು ಅರ್ಧಂಬರ್ಧ ಪಚನವಾಗಿರುತ್ತಲ್ಲ, ಅಂತಹ ಆಹಾರದ ಪದಾರ್ಥಗಳೆಲ್ಲವೂ ಕೂಡ ಶರೀರದಲ್ಲೇ ಉಳಿದು ಹೋಗುತ್ತೆ, ಅಂದರೆ ಸೂಕ್ತ ಕಾಲದಲ್ಲಿ ವಿಸರ್ಜನೆಯಾಗುವುದಿಲ್ಲ.
ಯಾವಾಗ ಸೂಕ್ತ ಕಾಲದಲ್ಲಿ ವಿಸರ್ಜನೆಯಾಗೋದಿಲ್ಲ ಅವಾಗೇನಾಗುತ್ತೆ, ವಾಯು ಶೇಖರಣೆ ಆಗೋದಕ್ಕೆ ಶುರುವಾಗುತ್ತೆ, ಆಹಾರ ಪದಾರ್ಥವೆಲ್ಲ ಕೊಳೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಮನೆಯಲ್ಲೇ ನೋಡಿ, ಯಾವುದಾದ್ರೂ ಒಂದು ವಸ್ತುವನ್ನು ಇಟ್ಟಿದ್ದಾಗ ತರಕಾರಿ ಇರ್ಬೋದು, ಹಣ್ಣಿರ್ಬೋದು, ಪದಾರ್ಥಗಳು ಯಾವುದಾದ್ರೂ ಕೂಡ ಒಂದೆರಡು ದಿವಸ ಚೆನ್ನಾಗಿರುತ್ತೆ. ಮೊದಲನೇ ದಿವಸ ಒಳ್ಳೆಯ ಪರಿಮಳ ಬರ್ತಾ ಇರುತ್ತೆ, ಎರಡನೇ ದಿವಸ ಸುಮಾರಾಗಿರುತ್ತೆ, ಮೂರನೆಯ ದಿವಸದೊತ್ತಿಗೆ ಒಂದು ರೀತಿ ವಾಸನೆ ಬರೋದಕ್ಕೆ ಶುರುವಾಗುತ್ತೆ, ನಾಲ್ಕನೇ ದಿವಸದ ಹೊತ್ತಿಗೆ ಮನೆಯೆಲ್ಲ ಕೆಟ್ಟು ವಾಸನೆ ಬರೋದಕ್ಕೆ ಶುರುವಾಗುತ್ತೆ. ಅದೇ ರೀತಿಯಲ್ಲಿ ನಾವು ಸೇವನೆ ಮಾಡಿದ ಆಹಾರವು ಕೂಡ ಸರಿಯಾಗಿ ವಿಸರ್ಜಿತವಾಗಲಿಲ್ಲ ಅಂತಂದರೆ ಅದೇನಾಗುತ್ತೆ, ಕೊಳೆಯೋದಕ್ಕೆ ಪ್ರಾರಂಭ ಆಗುತ್ತೆ, ಕೊಳೆತ ನಂತರದಲ್ಲಿ ವಾಸನೆ ಬರುತ್ತೆ, ಅದರಿಂದಾಗಿ ಹೆಚ್ಚಿನ ವಾಯು ಶೇಖರಣೆ ಆಗುತ್ತೆ, ಅದು ಶರೀರವೆಲ್ಲ ಪಸರಿಸುತ್ತೆ, ಅದರಿಂದಾಗಿ ಆರೋಗ್ಯದಲ್ಲಿ ಸಾಕಷ್ಟು ರೀತಿಯ ತೊಂದರೆಗಳು ಉಂಟಾಗುತ್ತೆ. ಹೌದು, ಹಾಗಾದರೆ ಇವೆಲ್ಲ ಆಗದೇ ಇರಬೇಕಾದ್ರೆ ಏನು ಮಾಡಬೇಕು, ಅದನ್ನು ತುಂಬ ಮುಖ್ಯವಾಗಿ ನಾವು ಯೋಚನೆಯನ್ನು ಮಾಡಬೇಕಾಗತ್ತೆ. ಅಮ್ಮ, ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಣಿಸೋದಕ್ಕೆ ಕಾರಣಗಳ ಬಗ್ಗೆ ತಿಳಿಸ್ಕೊಡ್ರಿ ಅಮ್ಮ, ಇನ್ನು ಇದಕ್ಕೆ ಪರಿಹಾರಗಳನ್ನು ತಿಳಿಸ್ಕೊಡಿ. ನೋಡಿ, ಸಮಸ್ಯೆ ಇದೆ ಅಂದ ತಕ್ಷಣ ಒಂದು ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ, ಅದನ್ನು ತಿಳ್ಕೊಳ್ಳೋದು ಕೂಡ ತುಂಬ ಮುಖ್ಯವಾಗುತ್ತೆ. ಈ ರೀತಿ ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲರಿಗೂ ಉಂಟಾಗೇ ಆಗುತ್ತೆ, ಆದರೂ ಕೂಡ ಕೆಲವೊಮ್ಮೆ ನಾವು ಸಮಸ್ಯೆ ಬರೋದಕ್ಕೆ ಮುಂಚೆನೇ ಮುಂಜಾಗ್ರತೆಯಾಗಿ ಕೆಲವು ಕ್ರಮಗಳನ್ನು ಅನುಸರಿಸ್ಕೊಳ್ಬಹುದು. ಕೆಲವೊಮ್ಮೆ ಸಮಸ್ಯೆ ಬಂದ ಮೇಲೆ ಅದಕ್ಕೆ ಪರಿಹಾರವಾಗಿ ಕೆಲವು ನಾವು ಚಿಕಿತ್ಸೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಎರಡನ್ನೂ ಹೇಳೋಣ, ಒಂದು ಬರದೇ ಇದ್ದಂತೆ ನೋಡ್ಕೊಳ್ತಕ್ಕಂಥದ್ದು, ಮತ್ತೊಂದು ಬಂದ ಮೇಲೆ ಸರಿಪಡಿಸ್ಕೊಳ್ತಕ್ಕಂಥದ್ದು. ಎರಡನ್ನೂ ಕೂಡ ಮನೆಯಲ್ಲಿ ಮಾಡುವಂತಹ ಸುಲಭ ಚಿಕಿತ್ಸೆಯಲ್ಲಿಯೇ ಇದೆಲ್ಲಕ್ಕೂ ಕೂಡ ಪರಿಹಾರ ಸಿಕ್ಕುವಂಥದ್ದಿದೆ. ಹಾಗಾಗಿ ಜೀರ್ಣಕ್ರಿಯೆ ತುಂಬ ಮುಖ್ಯ ಆಗುತ್ತೆ. ಅದನ್ನು ಸರಿಯಾದ ಜೀರ್ಣಕ್ರಿಯೆ ಆಗೋದಕ್ಕೆ ಏನು ಮಾಡಬೇಕು, ಪ್ರತಿನಿತ್ಯದಲ್ಲಿ ಮಾಡ್ಕೊಳ್ತಕ್ಕಂಥದ್ದು, ಒಂದು ಜೀರಿಗೆ ಮತ್ತು ಕೊತ್ತಂಬರಿ ಬೀಜ ಮತ್ತು ಓಮದ ಕಾಳು ಇವು ಮೂರನ್ನು ಸಂಗ್ರಹ ಮಾಡಿಕೊಳ್ಳಿ. ಒಂದು 100 ಗ್ರಾಮ್ ಜೀರಿಗೆಯನ್ನು ತೆಗೆದುಕೊಳ್ಳಿ, ಒಂದು 100 ಗ್ರಾಮ್ ಕೊತ್ತಂಬರಿ ಬೀಜವನ್ನು ತೆಗೆದುಕೊಳ್ಳಿ, ಒಂದು 50 ಗ್ರಾಮ್ನಷ್ಟು ಓಮ ಅಥವಾ ಅಜವಾನ ಇದನ್ನು ಶೇಖರಣೆ ಮಾಡಿಕೊಳ್ಳಿ. ಇವು ಮೂರನ್ನು ಕೂಡ ಸ್ವಲ್ಪ ಬೆಚ್ಚಗೆ ಹುರಿರಿ, ತುಂಬ ಹುರಿಬಾರದು, ಸ್ವಲ್ಪನೇ ಬೆಚ್ಚಗೆ ಹುರಿದ್ಬಿಟ್ಟು ಅದನ್ನು ನುಣ್ಣಗೆ ಪುಡಿಯನ್ನು ಮಾಡಿ ಒಂದು ಗಾಜಿನ ಶೀಷೆಗೆ ಹಾಕಿಟ್ಕೊಳ್ಳಿ. ಪ್ರತಿ ದಿವಸ ರಾತ್ರಿ ಮಲಗೋದಕ್ಕೆ ಮುಂಚೆ ನೀರನ್ನು ಚೆನ್ನಾಗಿ ಕುದಿಸಿ ಒಂದು ಲೋಟದಷ್ಟು ನೀರನ್ನು ಹಾಕಿಟ್ಕೊಳ್ಳಿ. ಆ ಕುದಿತಾ ಇರುವಂತಹ ನೀರಿಗೆ 1 ಚಮಚದಷ್ಟು ಈ ಪುಡಿಯನ್ನು ಹಾಕಿ ಮುಚ್ಚಿಟ್ಬಿಡಿ. ಅಷ್ಟೇ ಮಾಡಬೇಕಾಗಿರೋದು. ಮಾರನೆಯ ದಿವಸ ಬೆಳಗ್ಗೆ ಎದ್ದ ನಂತರ ಆ ಮೇಲುಗಡೆ ಭಾಗದಲ್ಲಿರ್ತಕ್ಕಂತಹ ತಿಳಿ ನೀರನ್ನು ಮಾತ್ರ ಕುಡಿಬೇಕು, ಕೆಳಗಡೆ ಅದು ಹಾಗೆ ಇರಲಿ. ಈ ರೀತಿ ಪ್ರತಿನಿತ್ಯದಲ್ಲಿ ಈ ರೀತಿಯ ನೀರನ್ನು ನೀವು ಸೇವನೆ ಮಾಡ್ತಾ ಬಂದಿದ್ದೇ ಆದರೆ ನಿಮ್ಮ ಶರೀರದಲ್ಲಿ ಆಗಿಂದಾಗಿ ಹುಟ್ಕೊಳ್ತಕ್ಕಂತಹ ಯಾವುದೇ ರೀತಿಯ ಒಂದು ಪಚನ ಆಗದೇ ಇರುವಂತಹ ಆಹಾರ ವಸ್ತುಗಳೇನಿರುತ್ತೆ ಅದೆಲ್ಲವೂ ಕೂಡ ವಿಸರ್ಜಿತವಾಗುತ್ತೆ. ಅದರಿಂದ ಏನಾದರೂ ಕೂಡ ವಾಯು ಶೇಖರಣೆ ಆಗಿದ್ದರೆ ಅದೂ ಕೂಡ ವಿಸರ್ಜನೆ ಆಗುತ್ತೆ. ಹಾಗಾಗಿ ಶರೀರ ಸಂಪೂರ್ಣವಾಗಿ ಒಳಭಾಗದಲ್ಲಿ ಅದು ಸಂಪೂರ್ಣವಾಗಿ ಶುದ್ಧಿಗೊಳಿಸುವಂತಹ ಕೆಲಸವನ್ನು ಮಾಡಿಕೊಡುತ್ತೆ. ಮನೆಯಲ್ಲಿ ಕಸ ಇದ್ದರೆ ಏನು ಮಾಡ್ತೀವಿ, ಪರಕೆ ಹಾಕಿ ಕಸ ಗುಡಿಸಿ ಎಲ್ಲ ಆಚೆಗೆ ಬಿಸಾಕ್ತೀವಿ. ಈ ಹೊಟ್ಟೆ ಒಳಗಡೆ ಇರ್ತಕ್ಕಂತಹ ಈ ಕಸನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಯಾವ ಪರಕೆ ತರೋಣ, ಅದಕ್ಕೆ ಏನು ಮಾಡಬೇಕು, ಈಗ ನಾನು ಹೇಳಿದ ರೀತಿಯಲ್ಲಿ ಮಾಡಿಕೊಂಡು ಪ್ರತಿನಿತ್ಯದಲ್ಲಿ ಸೇವನೆ ಮಾಡ್ತಾ ಇದ್ದರೆ ಸಾಕು, ಅದು ಎಲ್ಲವನ್ನು ಗುಡಿಸಿ ಆಚೆಗೆ ತಳ್ಳುತ್ತೆ. ಇಷ್ಟು ಮಾಡಿಕೊಂಡ್ರೆ ಹೊಟ್ಟೆ ಶುದ್ಧಿಯಾಗಿರೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಗ್ಯಾಸ್ಟ್ರಿಕ್ ಸಮಸ್ಯೆ ಬಂದಾಗಿದೆ, ಇದನ್ನು ಹೇಗೆ ಹೋಗಲಾಡಿಸ್ಕೊಳ್ಳೋದು, ಇದಕ್ಕೇನಾದರೂ ಪರಿಹಾರ ಇದೆಯಾ, ಖಂಡಿತವಾಗಿಯೂ ಇರುತ್ತೆ. ಅದನ್ನು ಕಾಲಕಾಲಕ್ಕೆ ನಾವು ಸರಿಯಾಗಿ ಮಾಡಿಕೊಳ್ಬೇಕಾಗತ್ತೆ. ಇದಕ್ಕೇನು ಮಾಡೋದಂದರೆ ಅದಕ್ಕೂ ಸುಲಭ ಸರಳ ಪರಿಹಾರ, ಒಣಶುಂಠಿಯನ್ನು ತೆಗೆದುಕೊಳ್ಳಿ, ಒಣಶುಂಠಿಯನ್ನು ನುಣ್ಣಗೆ ಪುಡಿಯನ್ನು ಮಾಡಿಕೊಳ್ಳಿ, ಅಥವಾ ಶುಂಠಿಯ ಪುಡಿ ನಮಗೆ ಸಿಕ್ಕುವಂಥದ್ದು ಇರುತ್ತೆ ಅದನ್ನೇ ತಂದುಕೊಂಡ್ರೂ ಪರವಾಗಿಲ್ಲ. ಆ ಶುಂಠಿಯ ಪುಡಿಗೆ ಸ್ವಲ್ಪ ಓಮದ ಪುಡಿಯನ್ನು ಮಾಡಿ ಬೆರೆಸ್ಕೊಳ್ಳಿ. ಎಷ್ಟಿರಬೇಕು ಅಂದರೆ ಒಂದು ಭಾಗ ಶುಂಠಿ ಪುಡಿ ಇದ್ದರೆ ಅರ್ಧ ಭಾಗದಷ್ಟು ಓಮದ ಕಾಳಿನ ಪುಡಿಯನ್ನು ಮಿಶ್ರಣವನ್ನು ಮಾಡಿಕೊಳ್ಳಿ. ಅದಕ್ಕೆ ಇನ್ನು ಆ ಕಾಲು ಭಾಗದಷ್ಟು ಸೈಂಧವ ಲವಣವನ್ನು ಅದಕ್ಕೆ ಸೇರಿಸ್ಕೊಳ್ಳಿ. ಮೂರನ್ನು ಕೂಡ ನುಣುಪಾದ ಪುಡಿಯನ್ನು ಮಾಡಿ ನೀವು ಮಿಶ್ರಣವನ್ನು ಮಾಡಿ ಇಟ್ಕೊಳ್ಬೇಕು. ಇದನ್ನು ಯಾವಾಗ ತಗೊಳ್ಬೇಕು, ಬೆಳಿಗ್ಗೆ ಎದ್ದ ತಕ್ಷಣ ನಾವು ತಿಂಡಿಯನ್ನು ತಗೊಳ್ಳೋದಕ್ಕೆ ಮುಂಚೆ 1/2 ಚಮಚ ಪುಡಿಯನ್ನು ಬಾಯಿಗೆ ಹಾಕ್ಕೊಂಡು 1/2 ಲೋಟ ಬಿಸಿನೀರನ್ನು ಕುಡಿಬೇಕು.
ಮತ್ತು ರಾತ್ರಿ ಮಲಗುವಾಗ ಇದೇ ಪುಡಿಯನ್ನು ಅರ್ಧ ಚಮಚ ಪುಡಿಯನ್ನು ತಗೊಂಡು ಒಂದು ಅರ್ಧ ಲೋಟ ಬಿಸಿನೀರನ್ನು ಕುಡಿಬೇಕು. ಈ ರೀತಿ ಪ್ರತಿನಿತ್ಯದಲ್ಲಿ ಮಾಡ್ಕೊಳ್ತಾ ಬನ್ನಿ, ನಿಮಗಿರ್ತಕ್ಕಂತಹ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಇರಬಹುದು, ಅಜೀರ್ಣದ ಸಮಸ್ಯೆ ಇರಬಹುದು, ಅಥವಾ ಆ್ಯಸಿಡಿಟಿಯಂತಹ ಸಮಸ್ಯೆ ಇರಬಹುದು, ಇದೆಲ್ಲವನ್ನು ಕೂಡ ಸುಲಭವಾಗಿ ಹೋಗಲಾಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನೂ ಒಂದು ರೀತಿಯಲ್ಲಿ ಮಾಡಬಹುದು, ಪುದೀನ ಸೊಪ್ಪು ಎಲ್ರಿಗೂ ಸಿಕ್ಕುವಂಥದ್ದು ಸುಲಭವಾಗಿ. ಈ ಪುದೀನ ಸೊಪ್ಪನ್ನು ಸ್ವಲ್ಪ ಜಾಸ್ತಿಯಾಗಿ ತಂದಿಟ್ಕೊಳ್ಳಿ, ಅದನ್ನು ಚೆನ್ನಾಗಿ ತೊಳೆದು ಒಂದು ಪ್ರತಿನಿತ್ಯದಲ್ಲಿ ತೊಳೆದು ಎಲ್ಲ ಶುದ್ಧ ಮಾಡಿ ಒರೆಸಿ ನೀವು ಒಂದು ಫ್ರಿಡ್ಜಲ್ಲೋ ಎಲ್ಲರೂ ತೆಗೆದಿಟ್ಕೊಳ್ಳಿ. ಯಾವಾಗಲೂ ಕೂಡ ತಯಾರು ಮಾಡಿರ್ತಕ್ಕಂತಹ ಪದಾರ್ಥವನ್ನು ರೆಫ್ರಿಜರೇಟರ್ ಮಾಡಿ ಆಮೇಲೆ ಉಪಯೋಗಿಸೋದ್ರಿಂದ ಹೆಚ್ಚಿನ ಲಾಭ ಸಿಕ್ಕೋದಿಲ್ಲ. ಅದರ ಬದಲಿಗೆ ಸೊಪ್ಪನ್ನು ಶೇಖರಣೆ ಮಾಡಿಟ್ಕೊಳ್ಳಿ, ಪ್ರತಿನಿತ್ಯದಲ್ಲಿ ಒಂದು ಹಿಡಿಗೂ ಸ್ವಲ್ಪ ಕಡಿಮೆಯಾಗಿ ಸೊಪ್ಪನ್ನು ತೆಗೆದುಕೊಳ್ಳಿ, ಒಲೆಯ ಮೇಲೆ ಇಡಿ, ಒಂದು ತುಂಡು ಹಸಿ ಶುಂಠಿಯನ್ನು ಅದಕ್ಕೆ ಹಾಕಿ ಒಂದು ಚಮಚದಷ್ಟು ಈ ಸೊಪ್ಪನ್ನು ಹಾಕಿ ಸಣ್ಣ ಉರಿಯಲ್ಲಿ ಒಂದು 2 ನಿಮಿಷ ಕುದಿಸಿ ಆಮೇಲೆ ಇದನ್ನು ಶೋಧಿಸಿಕೊಂಡು ಆ ನೀರಿಗೆ ಒಂದು 1/4 ಚಮಚದಷ್ಟು ಜೇನುತುಪ್ಪವನ್ನು ಹಾಕ್ಕೊಂಡು ಅದನ್ನು ಸೇವನೆಯನ್ನು ಮಾಡಿದ್ದೇ ಆದರೆ ಅದು ಕುಡಿಯೋದಕ್ಕೂ ಬಹಳ ಹಿತಕರವಾಗಿರುತ್ತೆ. ಟೀ ರೂಪದಲ್ಲಿ ಮಾಡಿಕೊಂಡು ಕುಡಿಬಹುದಾಗಿದೆ. ಹಾಗೆ ಕುಡಿಯೋದ್ರಿಂದ ಜೀರ್ಣಶಕ್ತಿಯೂ ಚೆನ್ನಾಗಿ ಉತ್ತಮವಾಗುತ್ತೆ, ಅದರ ಜೊತೆ ಜೊತೆಯಲ್ಲೇ ಲಿವರು ಚೆನ್ನಾಗಿ ಕೆಲಸವನ್ನು ಮಾಡುತ್ತೆ, ಮತ್ತು ನಮಗಾಗಲೇ ಇರತಕ್ಕಂತಹ ಈ ಗ್ಯಾಸ್ಟ್ರಿಕ್ ಅಂತಹ ಸಮಸ್ಯೆ ಕೂಡ ಸುಲಭವಾಗಿ ಪರಿಹಾರ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇವೆಲ್ಲವೂ ಕೂಡ ಮನೆಯಲ್ಲಿರ್ತಕ್ಕಂತಹ ಪದಾರ್ಥವನ್ನು ಉಪಯೋಗಿಸ್ಕೊಂಡಷ್ಟೇ ನಾವು ಮಾಡಿದ್ದು, ಇದರಲ್ಲಿ ವಿಶೇಷವಾಗಿ ಏನನ್ನು ಹೊರಗಡೆಯಿಂದ ನಾವು ತರಲಿಲ್ಲ. ಇಷ್ಟು ಮಾಡ್ಕೊಳ್ಬಹುದಲ್ವಾ? ಮಾಡೋದ್ರಿಂದ ಆರೋಗ್ಯ ಸಾಕಷ್ಟು ವೃದ್ಧಿಯಾಗುತ್ತೆ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಮೊದಲೇ ನೋಡ್ಬೋದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜನ್ನು ಲೈಕ್ ಮಾಡಿ ಫಾಲೋ ಮಾಡಿ.